ಎಲ್ಲ ಬಗೆಯ ವಿದ್ಯುತ್ಕಾಂತದ ಸೂಸುವಿಕೆಯು ಬೆಳಕೇ ಆಗಿದೆ. ಈ ಸೂಸುವಿಕೆಯ ಭಾಗವಾಗಿರುವ ಕಾಣುವ ಬೆಳಕನ್ನು ಮಾತ್ರ ನೀವು ನೋಡಬಲ್ಲಿರಿ. ನಿಮ್ಮ ಇಡೀ ಬದುಕಿನಲ್ಲಿ ನಿಮ್ಮ ಕಣ್ಣುಗಳು ವಿದ್ಯುತ್ಕಾಂತದ ಸೂಸುವಿಕೆಯ ಈ ಒಂದು ಸಣ್ಣ ಪಟ್ಟಿಯನ್ನು ನೆಚ್ಚಿಕೊಂಡೇ ನಿಮ್ಮ ಸುತ್ತಲಿನ ಜಗತ್ತನ್ನು ನಿಮಗೆ ತೋರಿಸುತ್ತದೆ. ನಮ್ಮ ಸೂರ್ಯನ ಬೆಳಕು ಬಿಳುಪಾಗಿ ಕಂಡರೂ ಅದರಲ್ಲಿ ಮಳೆಬಿಲ್ಲಿನ ಎಲ್ಲಾ ಬಣ್ಣಗಳ ಬೆಳಕು ಸೇರಿದೆ. ನೇರಳೆ ಬಣ್ಣದ 380 ನ್ಯಾನೋಮೀಟರ್ನಿಂದ ಹಿಡಿದು ಕೆಂಪು ಬಣ್ಣದ 700 ನ್ಯಾನೋಮೀಟರ್ ವರೆಗಿನ ಉದ್ದದ ಅಲೆಗಳು ಅದರಲ್ಲಿವೆ. 1665ರಲ್ಲಿ ಐಸಾಕ್ ನ್ಯೂಟನ್ ನಡೆಸಿದ ಪ್ರಯೋಗಕ್ಕೂ ಮೊದಲು ಸೂರ್ಯನ ಬಿಳಿ ಬೆಳಕನ್ನು ಹಲವು ಬಣ್ಣಗಳಾಗಿ ಪ್ರಿಸಂ ಸಲಕರಣೆಯೇ ಹರಡುತ್ತದೆ ಅಂತ ಜನರು ತಿಳಿದಿದ್ದರು. ಆದರೆ ಇದು ತಪ್ಪೆಂದು ನ್ಯೂಟನ್ ತೋರಿಸಿಕೊಟ್ಟರು. ಬಿಳಿ ಬೆಳಕೆ ಹಲವು ಬಣ್ಣಗಳಿಂದ ಮಾಡಲ್ಪಟ್ಟಿದೆ ಎಂದು ಅವರು ತೋರಿಸಿದರು. ಇದಕ್ಕಾಗಿ ನ್ಯೂಟನ್ 2 ಪ್ರಿಸಂಗಳನ್ನು ಬಳಸಿ ಒಂದರಲ್ಲಿ ಬಿಳಿ ಬೆಳಕು ಚದುರುವುದನ್ನು ಮತ್ತು ಅಲ್ಲಿಂದ ಇನ್ನೊಂದು ಪ್ರಿಸಂಗೆ ಹಾಯಿಸಿದಾಗ ಮತ್ತೆ ಬಿಳಿ ಬೆಳಕು ಆಗುವುದನ್ನು ತೋರಿಸಿಕೊಟ್ಟರು. ಬ್ರಹ್ಮಾಂಡದ ತುಂಬಾ ಹರಡಿರುವ ವಸ್ತುಗಳ ಗುಟ್ಟನ್ನು ಅರಿಯುವಲ್ಲಿ ಕಾಣುವ ಬೆಳಕಿನಲ್ಲಿರುವ ಮುಖ್ಯವಾದ ವೈಜ್ಞಾನಿಕ ಸುಳಿವುಗಳು ನೆರವಾಗುತ್ತವೆ. ಕಾಣುವ ಬೆಳಕಿನ ನಿರ್ದಿಷ್ಟ ಅಲೆಯುದ್ದಗಳಲ್ಲಿ ಕಂಡುಬರುವ ಶಕ್ತಿಯ ಸಣ್ಣ ಅಂತರವು ಚುಕ್ಕೆಗಳ ಮತ್ತು ಅವುಗಳ ನಡುವಿನ ದ್ರವ್ಯರಾಶಿಯ ಭೌತಿಕ ಸ್ಥಿತಿ ಮತ್ತು ರಚನೆಯನ್ನು ಗುರುತಿಸಬಲ್ಲವು. ಈ ಅಲೆಗಳನ್ನು ಗುರುತಿಸುವ ಶಕ್ತಿ ಮನುಷ್ಯನ ಕಣ್ಣುಗಳಿಗೆ ಇಲ್ಲ. ಆದರೆ ವೈಜ್ಞಾನಿಕ ಉಪಕರಣಗಳು ಇದನ್ನು ಮಾಡಬಲ್ಲವು. ಒಂದು ಗಾಳಿಪದರ ಯಾವುದರಿಂದ ಮಾಡಲ್ಪಟ್ಟಿದೆ ಎಂದು ತಿಳಿಯಲು ಗಾಳಿಪದರದಲ್ಲಿನ ಕಣಗಳು ಕಾಣುವ ಬೆಳಕನ್ನು ಹೇಗೆ ಚದುರಿಸುತ್ತವೆ ಎಂದು ವಿಜ್ಞಾನಿಗಳು ನೋಡುತ್ತಾರೆ. ಉದಾಹರಣೆಗೆ, ಭೂಮಿಯ ಗಾಳಿಪದರ ಸಾಮಾನ್ಯವಾಗಿ ನೀಲಿಯಾಗಿ ಕಾಣಿಸುತ್ತದೆ. ಏಕೆಂದರೆ ಅದರಲ್ಲಿ ನೀಲಿ ಬೆಳಕಿನ ಕಿರಣಗಳನ್ನು ಚದುರಿಸಬಲ್ಲ ಸರಿಯಾದ ಗಾತ್ರದ ನೈಟ್ರೋಜನ್ ಮತ್ತು ಆಕ್ಸಿಜನ್ ಕಣಗಳಿರುತ್ತವೆ. ಬಾನಿನಲ್ಲಿ ಸೂರ್ಯನು ಕೆಳಗೆ ಬಂದಾಗ ಸೂರ್ಯನ ಬೆಳಕು ಗಾಳಿಪದರದ ಹೆಚ್ಚಿನ ಭಾಗವನ್ನು ಸೀಳಿಕೊಂಡು ಮುನ್ನುಗ್ಗುತ್ತದೆ. ಅದು ನಿಮ್ಮ ಕಣ್ಣುಗಳನ್ನು ತಲುಪುವ ಮುನ್ನ ಹೆಚ್ಚಿನ ನೀಲಿ ಕಿರಣಗಳ ಚದುರಿಕೆಯಾಗುತ್ತದೆ. ಬರೀ ಕೆಂಪು ಹಾಗೂ ಹಳದಿ ಕಿರಣಗಳು ಚದುರದೇ ಮುನ್ನುಗ್ಗುತ್ತವೆ. ಇದರಿಂದಲೇ ಸೂರ್ಯಾಸ್ತ ಸೊಗಸಾಗಿ ಕಾಣುವುದು. ವಿಜ್ಞಾನಿಗಳು ಬಾನಿನೆಡೆ ನೋಡುವಾಗ ಅವರು ಬರೀ ನೀಲಿ ಬಣ್ಣವನ್ನು ಮಾತ್ರ ನೋಡುವುದಿಲ್ಲ, ನಮ್ಮ ಗಾಳಿಪದರದ ರಾಸಾಯನಿಕ ರಚನೆಯ ಬಗೆಗಿನ ಸುಳಿವುಗಳನ್ನೂ ನೋಡುತ್ತಾರೆ. ಆದರೆ ಬೆಳಕಿನ ಕಿರಣಗಳು ರಾಸಾಯನಿಕ ರಚನೆಗಿಂತ ಹೆಚ್ಚಿನದನ್ನು ತೋರಿಸುತ್ತವೆ. ವಸ್ತುಗಳ ಬಿಸಿ ಏರುತ್ತಿದ್ದಂತೆ ಅವು ಕಡಿಮೆ ಅಲೆಯುದ್ದದ ಶಕ್ತಿಯನ್ನು ಸೂಸುತ್ತವೆ. ನಮ್ಮ ಕಣ್ಣೆದುರೇ ಅವುಗಳ ಬಣ್ಣ ಬದಲಾಗುತ್ತದೆ. ಹಳದಿ ಬಣ್ಣದ ಬೆಂಕಿಯ ಉರಿಯನ್ನು ಹೆಚ್ಚಿಸಿದೊಡನೆ ಅದು ನೀಲಿ ಬಣ್ಣಕ್ಕೆ ತಿರುಗುವುದನ್ನು ನೋಡಿ. ಇದೇ ಬಗೆಯಲ್ಲಿ ಚುಕ್ಕೆಗಳಂತಹ ವಸ್ತುಗಳು ತಮ್ಮ ತಾಪಮಾನದ ಬಗ್ಗೆ ವಿಜ್ಞಾನಿಗಳಿಗೆ ಸಾಕಷ್ಟು ಮಾಹಿತಿ ನೀಡುತ್ತವೆ. ಸೂರ್ಯನ ಹೊರಮೈ ತಾಪಮಾನದಿಂದಾಗಿ ಅದು ಬೇರೆ ಬಣ್ಣಗಳಿಗಿಂತ ಹೆಚ್ಚು ಹಳದಿ ಬೆಳಕನ್ನು ಉಂಟು ಮಾಡುತ್ತದೆ. ಸೂರ್ಯನ ಹೊರಮೈ 3000 ಡಿಗ್ರಿ ಸೆಲ್ಸಿಯಸ್ನಷ್ಟು ತಂಪಾಗಿ ಇದ್ದಿದ್ದರೆ ಅದು ಆಂಟರಸ್ ಮತ್ತು ಬೀಟಲ್ ಜ್ಯೂಸ್ ಚುಕ್ಕೆಗಳಂತೆ ಕೆಂಪಾಗಿ ಕಾಣುತ್ತಿತ್ತು. ಒಂದು ವೇಳೆ ಸೂರ್ಯ ತುಂಬಾ ಬಿಸಿಯಾಗಿ, ಅಂದರೆ 12000 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಹೊಂದಿದ್ದರೆ ಅದು ರೈಜಲ್ ಚುಕ್ಕೆಯಂತೆ ನೀಲಿಯಾಗಿ ಕಾಣಿಸುತ್ತಿತ್ತು. ವಿದ್ಯುತ್ಕಾಂತದ ಅಲೆಸಾಲಿನ ಎಲ್ಲ ಅಲೆಗಳಂತೆ ಕಾಣುವ ಬೆಳಕಿನ ಕಿರಣಗಳು ಕೂಡ ಭೂಮಿಯಲ್ಲಿನ ಬದಲಾವಣೆಗಳ ಬಗ್ಗೆ ಅರಿಯಲು ವಿಜ್ಞಾನಿಗಳಿಗೆ ನೆರವಾಗುತ್ತವೆ. ಉದಾಹರಣೆಗೆ, ಜ್ವಾಲಾಮುಖಿ ಸಿಡಿತದಿಂದ ಆದ ಹಾನಿಯನ್ನು ಅಂದಾಜು ಮಾಡುವುದು, ಮಂಜು ಮತ್ತು ಜ್ವಾಲಾಮುಖಿ ಬೂದಿಯ ನಡುವಿನ ವ್ಯತ್ಯಾಸವನ್ನು ತಿಳಿದು ಗಿಡಮರಗಳನ್ನು ಸ್ಪಷ್ಟವಾಗಿ ಗುರುತಿಸಲು ಈ NASA EO-1 ಚಿತ್ರವು ಕಾಣುವ ಬೆಳಕು ಮತ್ತು ತಿಳಿಗೆಂಪು ಬೆಳಕಿನ ಮಾಹಿತಿಯನ್ನು ಬಳಸಿಕೊಂಡಿದೆ. 1972ರಿಂದ ನಾಸಾದ ಲ್ಯಾಂಡ್ಸ್ಯಾಟ್ ಉಪಗ್ರಹದ ಚಿತ್ರಗಳು ಕಾಣುವ ಬೆಳಕು ಮತ್ತು ತಿಳಿಗೆಂಪು ಬೆಳಕಿನ ಮಾಹಿತಿಯನ್ನು ಬಳಸಿಕೊಂಡು ನಗರಗಳು, ನೆರೆಕರೆ, ಕಾಡುಗಳು ಮತ್ತು ತೋಟ ಗದ್ದೆಗಳಲ್ಲಿ ಆಗುತ್ತಿರುವ ಮಾರ್ಪಾಡುಗಳ ಬಗ್ಗೆ ತಿಳಿಯಲು ವಿಜ್ಞಾನಿಗಳಿಗೆ ನೆರವಾಗುತ್ತಿವೆ. ಮಂಗಳನ ಅಂಗಳಕ್ಕೆ ಕಳಿಸಲಾದ ನಾಸಾದ ಸ್ಪೇಸ್ ಕ್ರಾಫ್ಟ್ಗಳು ಕಾಣುವ ಬೆಳಕನ್ನು ಬಳಸಿ ಚಿತ್ರಗಳನ್ನು ತೆಗೆದು ಬೇರೆ ಗ್ರಹ ಹೇಗಿರುತ್ತದೆ ಎಂದು ಇಡೀ ಜಗತ್ತಿಗೆ ತೋರಿಸಿವೆ. ಅವು ನಮ್ಮ ಮನಸ್ಸು, ನಮ್ಮ ಕಲ್ಪನೆ ಹಾಗೂ ಅರಿವನ್ನು ಹಿಗ್ಗಿಸಿವೆ. ನಾಸಾದ ಉಪಕರಣಗಳು ಬರೀ ಸೂಸುವಿಕೆಯನ್ನು ಪಡೆಯುವುದು ಮಾತ್ರವಲ್ಲ, ಭೂಮಿಯ ನಕ್ಷೆ ತಯಾರಿಸಲು ತಾವಾಗಿಯೇ ವಿದ್ಯುತ್ಕಾಂತದ ಅಲೆಗಳನ್ನು ಕೂಡ ಕಳುಹಿಸಬಲ್ಲವು. ಮಾರ್ಸ್ ಆರ್ಬಿಟಿಂಗ್ ಲೇಸರ್ ಆಲ್ಟಿಮೀಟರ್ ಮಂಗಳ ಗ್ರಹದ ನೆಲಕ್ಕೆ ಒಂದು ಲೇಸರ್ ಪಲ್ಸ್ ಅನ್ನು ಕಳಿಸುತ್ತದೆ. ಈ ಲೇಸರ್ ಸುಳಿವು ಹಿಂತಿರುಗಲು ಎಷ್ಟು ಹೊತ್ತು ಬೇಕು ಎಂದು ಸೆನ್ಸರ್ಗಳು ಅಳೆಯುತ್ತವೆ. ಇದನ್ನು ಬಳಸಿ
ಉಪಗ್ರಹದಿಂದ ಮೇಲ್ಮೈಗೆ ಇರುವ ದೂರವನ್ನು ಲೆಕ್ಕ ಹಾಕಲಾಗುತ್ತದೆ. ಬಾನಬಂಡಿಗಳು ಅಂದರೆ ಸ್ಪೇಸ್ ಕ್ರಾಫ್ಟ್ಗಳು ಬೆಟ್ಟ, ಕಣಿವೆ, ಗುಂಡಿ ಮತ್ತಿತರ ಮೇಲ್ಮೈ ಪ್ರದೇಶಗಳ ಮೇಲೆ ಹಾರಿದಾಗ ಲೇಸರ್ ಸುಳಿವು ಹಿಂತಿರುಗುವ ಹೊತ್ತು ಬದಲಾಗುತ್ತಿರುತ್ತದೆ. ಹೀಗೆ ಒಂದು ಗ್ರಹದ ಮೇಲ್ಮೈನ ನಕ್ಷೆಯನ್ನು ಪಡೆಯಬಹುದು. ಭೂಮಿಯ ಸುತ್ತ ತಿರುಗುವ ನಾಸಾದ ಐಸ್ಯಾಟ್ ಉಪಗ್ರಹ ಇದೇ ತಂತ್ರವನ್ನು ಬಳಸಿ ಭೂ ಅಂಚಿನ ಪ್ರದೇಶದ ಮಂಜುಗಡ್ಡೆ ಹೊದಿಕೆಯ ಎತ್ತರ ಎಷ್ಟಿದೆ ಎಂಬ ಮಾಹಿತಿ ಕಲೆ ಹಾಕುತ್ತದೆ. ಈ ಮಾಹಿತಿಯನ್ನು ಬಳಸಿ ನಮ್ಮ ಗ್ರಹದಲ್ಲಿ ಮಂಜುಗಡ್ಡೆಯ ರೂಪದಲ್ಲಿ ಎಷ್ಟು ನೀರು ತುಂಬಿದೆ ಎಂದು ಲೆಕ್ಕ ಹಾಕಲಾಗುತ್ತದೆ. ಲೇಸರ್ ಆಲ್ಟಿಮೀಟರ್ಗಳಿಂದ ಕೂಡ ಮೋಡಗಳು ಮತ್ತು ಕಾಡುಗಳ ಎತ್ತರವನ್ನು ಅಳೆದು ಕಾಡ್ಗಿಚ್ಚು ಮತ್ತು ಧೂಳಿನ ಬಿರುಗಾಳಿಯಿಂದ ಉಂಟಾದ ಗಾಳಿಕಣಗಳು ಎಲ್ಲೆಲ್ಲಿ ಹರಡಿಕೊಂಡಿವೆ ಎಂದು ನೋಡಬಹುದು. ಹೀಗೆ ಮನುಷ್ಯರು ತಾವೇ ಹೋಗಿ ನೋಡಲು ಆಗದ ಬ್ರಹ್ಮಾಂಡದ ಮೂಲೆ ಮೂಲೆಗಳನ್ನು ಕಾಣುವ ಬೆಳಕಿನ ನೆರವಿನಿಂದ ನೋಡಬಹುದು. ಕಾಣುವ ಬೆಳಕನ್ನು ಬಳಸಿ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಲೆಕ್ಕವಿಲ್ಲದಷ್ಟು ಚಿತ್ರಗಳನ್ನು ತೆಗೆದಿದೆ. ಈ ಚಿತ್ರಗಳು ನಮ್ಮ ಕಲ್ಪನೆಗೆ ಹೊಳಪು ನೀಡಿ ನಮ್ಮ ಕುತೂಹಲಕ್ಕೆ ಕಿಡಿಹಚ್ಚಿ ಬ್ರಹ್ಮಾಂಡದ ಬಗೆಗಿನ ನಮ್ಮ ಅರಿವನ್ನು ನೂರ್ಮಡಿಗೊಳಿಸಿದೆ. ಇಂತಹ ಬೆರಗು ಹುಟ್ಟಿಸುವ ಹಾಗೂ ನಿಮ್ಮ ಅರಿವನ್ನು ಹೆಚ್ಚಿಸುವ ವಿಡಿಯೋಗಳಿಗಾಗಿ ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.